श्री बसव टीवी समस्त वीक्षकरिगू इनिम्म सहोदर डॉक्टर चिक्क हेज्जाजी महदेव माडुव अत्यंत तुंबु हृदयद शरण शरणार्थिगळु बंधुगळे प्रति भानुवार रात्रि 8:00 to 8:30 वरेगे प्रसारवागतिरतक्कंत वचन वैभव एन्नुव ई ओंदु विशेष कार्यक्रम अत्यंत जनमन्ननेयन्नु गळिसिदे ಈ ಒಂದು ವಚನ ವೈಭವದಲ್ಲಿ ವಿಶೇಷವಾಗಿ ಕರ್ನಾಟಕ ಕಂಡಂತಹ ವಿಶ್ವದ ಸರ್ವಶ್ರೇಷ್ಠ ದಾರ್ಶನಿಕ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ನಾನು ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ಕೋಟ್ಯಾಂತರ ವಚನಗಳನ್ನು ಬರೆದಿರ್ತಕ್ಕಂಥ ಸರ್ವಜ್ಞನ ಹಲವು ವಚನಗಳು ಹಲವಾರು ಜನ ಸಂಶೋಧಕರ ಒಂದು ಶ್ರಮದ ಒಂದು ಫಲವಾಗಿ ನಮಗೆಲ್ಲ ಸಿಕ್ಕಿದೆ. ಆ ಒಂದು ವಚನಗಳನ್ನು ಇಟ್ಕೊಂಡು ನಮ್ಮ ರೆವರೆಂಡ್ ಚನ್ನಪ್ಪ ಉತ್ತಂಗಿಯವರಾಗಿರ್ಬೋದು, ಮೈಸೂರು ವಿಶ್ವವಿದ್ಯಾಲಯದ ಈ ಹಿಂದಿನ ಪ್ರಾಧ್ಯಾಪಕರಾಗಿದ್ದಂತಹ ಲಿಂಗೈಕ್ಯರಾದ ಡಾಕ್ಟರ್ ಎಲ್ ಬಸವರಾಜ್ ಅವರಿರ್ಬೋದು, ಇವರು ಸಂಪಾದಿಸಿಕೊಟ್ಟಿರ್ತಕ್ಕಂಥ ವಚನಗಳನ್ನು ಆಧಾರವಾಗಿಟ್ಕೊಂಡು ನಾನು ತಮ್ಮ ಮುಂದೆ ನಾನು ವಚನಗಳನ್ನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಈ ಒಂದು ಅವಧಿಯಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನೀಗಾಗಲೇ ನೂರಾರು ಸರ್ವಜ್ಞನ ವಚನಗಳನ್ನು ತಮ್ಮ ಮುಂದೆ ವ್ಯಾಖ್ಯಾನ ಮಾಡಿದ್ದೇನೆ. ಈಗ ಮುಂದುವರಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಬೇಕು ಬಸವ ಟಿವಿಗೆ ಅಂಥೇಳಿ ನಾನು ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ನಾನು ಕೇಳ್ಕೊತೇನೆ. ಬನ್ನಿ ಈಗ ಮತ್ತಷ್ಟು ವಚನಗಳನ್ನು ಕುರಿತು ಚರ್ಚೆ ಮಾಡೋಣ. ಬೆಣ್ಣೆ ಕಿಚ್ಚನು ಕಂಡು ತಣ್ಣಗಿರಬಲ್ಲುದೇ ಹೆಣ್ಣಿರ್ದ ಮನೆಗೆ ಎಡೆಯಾಡಿದ ಯೋಗಿ ಮಣ್ಣಾಗಿ ಹೋಹ ಸರ್ವಜ್ಞ. ನೋಡಿ ಎಷ್ಟು ಅರ್ಥ ತುಂಬಿದೆ ಈ ವಚನದಲ್ಲಿ. ಬೆಣ್ಣೆ ಕಿಚ್ಚನು ಕಂಡು ತಣ್ಣಗಿರಬಲ್ಲುದೇ. ನೋಡಿ, ಹಸುವಿನ ಬೆಣ್ಣೆ, ಎಮ್ಮೆ ಬೆಣ್ಣೆ, 1 kg, 2 kg ಒಂದು ಮುದ್ದೆ ತರಹ ಇದೆ. ಯಾವುದು? ಬೆಣ್ಣೆ. ಆ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ನಾವು ಕಿಚ್ಚಿನ ಬಳಿ ಬೆಂಕಿ ಹತ್ತಿರ ಇಟ್ಟರೆ, ಆ ಒಂದು ಬೆಣ್ಣೆ ಇರತಕ್ಕಂಥ ಪಾತ್ರೆಯನ್ನು ಬೆಂಕಿ ಹತ್ತಿರ ಇಟ್ಟರೆ ಏನಾಗುತ್ತೆ? ಬೆಣ್ಣೆ ಕರಗಿ ಹೋಗುತ್ತೆ. ಸೊ ಬೆಂಕಿಯ ಪಕ್ಕ ತೆಗೆದುಕೊಂಡು ಹೋದಂತಹ, ಕಿಚ್ಚಿನ ಪಕ್ಕ ತೆಗೆದುಕೊಂಡು ಹೋದಂತಹ ಆ ಬೆಣ್ಣೆ ಕರಗಿ ಹೋಗುತ್ತೆ. ಬೆಣ್ಣೆಯನ್ನು ಬಹಳ ಜೋಪಾನವಾಗಿ ನಾವು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೇವೆ. ಬೆಣ್ಣೆ ಕೆಡಬಾರ್ದು ಅಂತ ಏನು ಮಾಡ್ತಾರೆ? ತಣ್ಣೀರಲ್ಲಿ ಹಾಕಿಟ್ಟಿರ್ತಾರೆ. ಆ ತಣ್ಣೀರಲ್ಲಿ ಬೆಣ್ಣೆ ತೇಲ್ತಾ ಇರುತ್ತೆ. ಈಗ ಆಕಾಶದಲ್ಲಿ ಚಂದ್ರ ಹೇಗೆ ಪೂರ್ಣಿಮೆಯ ಚಂದ್ರ ತೇಲ್ತಾ ಇರ್ತಾನೆ, ಹಾಗೆ ಆ ಒಂದು ಬೆಣ್ಣೆಯ ಮುದ್ದೆ ತೇಲ್ತಾ ಇರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರಪ್ಪ ಅಂದರೆ, ದೊಡ್ಡ ದೊಡ್ಡ ಮಣ್ಣಿನ ಪಾತ್ರೆಗಳಲ್ಲಿ, ಅದಕ್ಕೆ ನಾವು ಗಡಿಗೆ ಅಂತ ಕರಿತೇವೆ, ಆ ದೊಡ್ಡ ದೊಡ್ಡ ಮಣ್ಣಿನ ಪಾತ್ರೆಗಳಲ್ಲಿ, ಮಡಕೆಗಳಲ್ಲಿ ಅದರಲ್ಲಿ ಮಜ್ಜಿಗೆಯನ್ನು ಹಾಕಿ, ಮಜ್ಜಿಗೆಯನ್ನು ಮೊಸರನ್ನ ಕಡದ ಮೇಲೆ ಬರ್ತಕ್ಕಂಥ ಮಜ್ಜಿಗೆಯ ಜೊತೆಯಲ್ಲೇ ಆ ಬೆಣ್ಣೆಯನ್ನು ಇಟ್ಟಿರ್ತಾರೆ. ನಾವೆಲ್ಲ ಹಳ್ಳಿಗಳಿದ್ದಾಗ ಸಹಜವಾಗಿ ನಮ್ಮ ತಾಯಂದರು ಆ ಮೊಸರನ್ನು ಕಡಿತಾ ಇದ್ರು. ಏನು ಮನೆಗಳಲ್ಲಿ ಹೆಚ್ಚು ಖರಾಬಾಗ್ತಿತ್ತು, ಹಸು ಎಮ್ಮೆಗಳು ದಿನ 5 liter, 6 liter, 10 liter ತನಕ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೇರೆಯವ್ರಿಗೆಲ್ಲ ಮಾರಾಟ ಮಾಡ್ತಾಯಿದ್ರು. ಆ ಒಂದು ಹಾಲನ್ನು ಕಾಯಿಸಿ ಹೆಪ್ಪಾಕಿದ್ರೆ ಒಳ್ಳೆ ಗಟ್ಟಿ ಮೊಸರು. ಬೆಳಗ್ಗೆ ಅದನ್ನು ತಾಯಂದರು ಅವರು ಮೊಸರನ್ನ ಕಡಿಯೋರು, ದೊಡ್ಡ ದೊಡ್ಡ ಮಂತುಗಳನ್ನಿಟ್ಟು ಆ ಮಡಿಕೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕಿ ನಿಂತ್ಕೊಂಡು ಕಡಿಬೇಕು. ಹೀಗೆ ಕಡಿತಾ 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 ಬೆಣ್ಣೆ ಬರ್ತಾಯಿತ್ತು. ಹೇಗೆ ಒಂದೊಂದು ರಾಗಿ ಮುದ್ದೆ ದಪ್ಪ, ಒಂದು ತೆಂಗಿನಕಾಯಿ ಥರ ಇಷ್ಟಿಷ್ಟು ದಪ್ಪ ದಪ್ಪನಾಗಿರ್ತಕ್ಕಂಥ ಆ ಬೆಣ್ಣೆ ಮುದ್ದೆ ಅದರಲ್ಲಿ ಶೇಖರಣೆ ಆಗ್ತಾಯಿತ್ತು. ಆ ಬೆಣ್ಣೆ ಮುದ್ದೆಯನ್ನೆಲ್ಲ ಅವರು ಕಲೆಕ್ಟ್ ಮಾಡೋದು, 2-3 days, 4 days ಅದು ಈ ರೀತಿ ಅದನ್ನು ಇಟ್ಕೋಬೇಕಲ್ಲ. ಇಡಬೇಕಾದ್ರೆ ಏನು ಮಾಡ್ತಾರೆ? ಅದನ್ನು ತಣ್ಣೀರಲ್ಲಿ ಹಾಕಿಡಬೇಕು, ಹೊಸ ಹೊಸ ನೀರು. ಪ್ರತಿ ದಿವಸ ಆ ಮಜ್ಜಿಗೆಯನ್ನು ಕಡದ ನಂತರ ಮಜ್ಜಿಗೆಯನ್ನು ಬದಲಾಯಿಸಬೇಕು. ಹಳೆ ಮಜ್ಜಿಗೆಯಲ್ಲಿಟ್ಟರೆ ಬೆಣ್ಣೆ ಕೆಟ್ಟೋಗುತ್ತೆ. ಹೊಸ ಮಜ್ಜಿಗೆನಲ್ಲಿ ಆ ಬೆಣ್ಣೆ ಮುದ್ದೆಯನ್ನು ಇಡೋರು, ಅಥವಾ ನೀರನ್ನು ಹಾಕಿ ಜೋಪಾನವಾಗಿ ಇಡೋರು ಅದನ್ನು ಕೆಡಬಾರ್ದು ಅಂಥೇಳಿ. ಆಮೇಲೆ 2-3 days ಆದ ನಂತರ ಅದನ್ನೊಮ್ಮೆ ಕಾಯಿಸೋರು. ವಿಶೇಷವಾಗಿ ನಮ್ಮನೆಯಲ್ಲಿ ಪ್ರತಿ ಸೋಮವಾರ ಆ ರೀತಿ ಬೆಣ್ಣೆಯನ್ನು ಕಾಯಿಸೋ ನಮ್ಮ ತಾಯಿ. ಎಂಥ ಘಮ 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 ಸುವಾಸನೆ ಬರುತ್ತೆ ಅಂದರೆ, ಆ ಬೆಣ್ಣೆಯನ್ನು ಕಾಯಿಸಿದರೆ ಹದವಾದ ತುಪ್ಪ ಆಗುತ್ತೆ, ಮರಳು ಮರಳು ಅಂತ ತುಪ್ಪ ಆಗುತ್ತೆ. ಆ ವಾಸನೆ ಇಡೀ ಮನೆಯನ್ನೆಲ್ಲ ವ್ಯಾಪಿಸುತ್ತದೆ. ಆ ತರಹ ಒಂದು ವಿಶೇಷವಾದ ಪ್ರಸಂಗ ಅದರಲ್ಲಿ. ಇಲ್ಲೇನಾಗಿದೆ, ಸರ್ವಜ್ಞ ಕವಿ ಹೇಳ್ತಾ ಇದ್ದಾರೆ, ಬೆಣ್ಣೆಯನ್ನು ತೆಗೆದುಕೊಂಡು ನಾವು ಬೆಂಕಿ ಹತ್ರ ತೆಗೆದುಕೊಂಡು ಹೋದರೆ ಏನಾಗುತ್ತೆ? ಒಲೆ ಹತ್ರ ತೆಗೆದುಕೊಂಡು ಹೋದರೆ ಕರಗಿ ಹೋಗುತ್ತೆ. ಸೊ ಬೆಣ್ಣೆಯ ಪಕ್ಕ ಬೆಂಕಿಯನ್ನು ಇಟ್ಟರೆ ಕರಗುತ್ತೆ, ಅಥವಾ ಬೆಂಕಿಯ ಹತ್ತಿರ ಬೆಣ್ಣೆಯನ್ನು ತೆಗೆದುಕೊಂಡು ಹೋದರೆ ಕರಗಿ ಹೋಗುತ್ತೆ ಅನ್ನೋದು ವಿಚಾರ ನಮಗೆಲ್ಲ ಗೊತ್ತು. ಅದಕ್ಕೆ ಕುರಿತು ಹೇಳ್ತಿರ್ತಾರೆ,
ಬೆಣ್ಣೆ ಕಿಚ್ಚನ್ನು ಕಂಡು ಬೆಂಕಿಯನ್ನು ಕಂಡು ತಣ್ಣಗಿರಬಲ್ಲದೆ ತಣ್ಣಗಿರೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದರ ಅರ್ಥ ಏನಪ್ಪ ಅಂದರೆ, ಬೆಣ್ಣೆ ಬೆಂಕಿಯ ಪಕ್ಕ ಹೋದರೆ ಕರಗಿ ಹೋಗುತ್ತೆ. ಹಾಗೆ ನೋಡಿ, ಇದರಲ್ಲೊಂದು ರೂಪಕ ಇದೆ, ಇದರಲ್ಲೊಂದು ಅಲಂಕಾರವನ್ನು ಅಡಗಿಸಿದ್ದಾನೆ ಸರ್ವಜ್ಞ ಕವಿ. ಏನಪ್ಪ ಅಡಗಿಸಿದ್ದಾನೆ ಒಂದು ಅಲಂಕಾರವನ್ನು ಅಂತ ಕೇಳಿದ್ರೆ, ಹೆಣ್ಣಿರ್ದ ಮನೆಗೆ ಎಡೆಯಾಡಿದ ಯೋಗಿ. ಒಂದು ಮನೆಯಲ್ಲಿ ಸುಂದರವಾದ ಹೆಣ್ಣಿದ್ದಾಳೆ ನೋಡಿ, ಒಂದು ಬೆಣ್ಣೆ, ಬೆಣ್ಣೆ ಪಕ್ಕದಲ್ಲಿ ಬೆಂಕಿ ಹೋದರೆ ಏನಾಯಿತು? ಬೆಣ್ಣೆ ಕರಗಿ ಹೋಯಿತು. ಅದನ್ನೇ ಇಲ್ಲಿ ಸರ್ವಜ್ಞ ಕವಿ ಹೇಳ್ತಾ ಇದ್ದಾರೆ. ಒಂದು ಸುಂದರವಾಗಿರ್ತಕ್ಕಂಥ ಹುಡುಗಿ ಇದ್ದಾಳೆ, ತರುಣಿ ಇದ್ದಾಳೆ, ಆ ಸುಂದರಿ ಇದ್ದಾಳೆ. ಒಬ್ಬ ಯೋಗಿ ಇದ್ದಾನೆ, ಸನ್ಯಾಸಿ ಇದ್ದಾನೆ, ಮಠಸ್ವಾಮಿ ಇದ್ದಾನೆ. ಆತ ಏನು ಮಾಡ್ತಾನಪ್ಪ ಅಂತ ಕೇಳಿದರೆ, ಆ ಮನೆಗೆ ಮತ್ತೆ 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 ಹೋಗಿ ಬರೋಕ್ಕೆ ಶುರು ಮಾಡ್ತಾನೆ. ಹೆಣ್ಣನ್ನು ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಯೋಗಿಯ ಮನಸ್ಸು ಕರಗಿ ಹೋಗುತ್ತದೆ, ಚಂಚಲ ಆಗ್ಬಿಡುತ್ತೆ. ಬೆಣ್ಣೆ ಅಂತ ಇದ್ದಂಥ ಯೋಗಿ ಬೆಂಕಿ ಹತ್ತಿರ ಹೋಗಿ ಏನಾದ? ಕರಗಿ ಹೋದ. ಸುಂದರಿಯನ್ನು ನೋಡಿ ಅವನ ಮನಸ್ಸನ್ನು ಕೆಡಿಸ್ಕೊಂಡ್ಬಿಟ್ಟ, ಚಂಚಲ ಮಾಡ್ಕೊಂಡ್ಬಿಟ್ಟ. ಎಷ್ಟು ಸೊಗಸಾಗಿ ಹೇಳ್ತಿದ್ದ ನೋಡಿ ಸರ್ವಜ್ಞೆಯಲ್ಲಿ. ಕೊನೆಗೆ ಯೋಗಿ ಏನಾದ? ಮಣ್ಣಾಗಿ ಹೋಗ ಸರ್ವಜ್ಞ. ಆ ತರುಣಿಯ ಸಂಘಕ್ಕೆ ಬಿದ್ದು, ಅವಳ ಮೋಹಪಾಶಕ್ಕೆ ಬಿದ್ದು, ಅವಳ ಆಸೆಗೆ ಬಿದ್ದು ಅವನು ಮಣ್ಣಾಗಿ ಹೋದ, ತನ್ನ ತನವನ್ನು ಕಳ್ಕೊಂಡ್ಬಿಟ್ಟ. ಯೋಗಿಯಾದವನು ಸ್ಥಿತಪ್ರಜ್ಞನಾಗಿರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಗೆಲ್ಲಬೇಕು. ಯಾವಾಗ ಆ ತರುಣಿಯ ಸಂಪರ್ಕಕ್ಕೆ ಹೋದನೋ ಅವನು ತನ್ನ ಕಳ್ಕೊಂಡ್ಬಿಟ್ಟ. ಅದೇ ಹೇಳ್ತಾರಲ್ಲ ಯಾವಾಗಲೂ ಕೂಡ, ಏನಪ್ಪ ಅಂತ ಕೇಳಿದರೆ, ಬೆಣ್ಣೆಯನ್ನು ತೆಗೆದುಕೊಂಡು ಬೆಂಕಿ ಪಕ್ಕ ಇಡಬೇಡ, ಕರಗೋಗುತ್ತೆ ಅಂಥೇಳಿ. ಸೊ ಸುಂದರಿಯ ಪಕ್ಕ ಈ ಋಷಿಯಾದವರು, ಮುನಿಯಾದವರು, ತಪಸ್ವಿಯಾದವರು, ಸ್ವಾಮಿಗಳಾದವರು ಇರೋದಕ್ಕೆ ಪ್ರಯತ್ನ ಪಡಬಾರ್ದು. ಯಾಕೆ ಅಂತ ಕೇಳಿದರೆ, ಮನಸ್ಸು ಚಂಚಲವಾಗಿಬಿಡಬಹುದು. ಎಷ್ಟು ಚೆನ್ನಾಗಿ ಎಚ್ಚರಿಕೆಯನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾರೆ ನೋಡಿ ಇಲ್ಲಿ. ಅದಕ್ಕೆ ಬೆಣ್ಣೆ ಕಿಚ್ಚನ್ನು ಕಂಡು ತಣ್ಣಗಿರೋಕ್ಕೆ ಸಾಧ್ಯನಾ? ಇರಲ್ಲ, ಕರಗಿ ಹೋಗುತ್ತೆ. ಹಾಗೆಯೇ ಹೆಣ್ಣಿರ್ದ ಮನೆಗೆ ಎಡೆಯಾಡಿದ ಯೋಗಿ. ಯೋಗಿ ಆ ಮನೆಗೆ ಮತ್ತೆ 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 ಹೋಗಿ ಬರ್ತಾ ಇದೆ. ಯಾರೋ ಭಕ್ತರ ಮನೆಯಲ್ಲಿ, ಆ ಭಕ್ತರಿಗೆ ಅವನ ಮಗಳೋ ಸೊಸೆಯೋ ಯಾರೋ ಇರ್ತಾರೆ, ಅವರನ್ನು ಈತ ನೋಡ್ತಾನೆ, ಮನಸ್ಸು ಅಲ್ಲೋಲ್ ಕಲ್ಲೋಲ ಆಗುತ್ತೆ. ಆದ್ದರಿಂದ ಇಂಥ ಸಂದರ್ಭಗಳು ಬರಬಾರ್ದು. ಆಗ ಯೋಗಿಯ ವ್ಯಕ್ತಿತ್ವ ಮಣ್ಣಾಗಿ ಹೋಗುತ್ತದೆ. ಎಂತಹ ಬುದ್ಧಿ ಮಾತನ್ನು ಸರ್ವಜ್ಞ ಕವಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆದ್ದರಿಂದ ಎಚ್ಚರವನ್ನು ವಹಿಸಬೇಕು ಅಂಥೇಳಿ ಹಾಗೆ ಮುಂದುವರಿಸಿ ಮತ್ತೊಂದು ವಚನವನ್ನು ನೋಡೋಣ ಇದು. ಮರಣವೆಂಬುದು ಸತ್ಯ, ಹರನಾಣೆ ಹುಸಿಯಲ್ಲ, ತರುಣಿಯರಿಗಿರಿಸೆ ಪರರುಂಬರ್, ಅದರಿಂದ ವರದಾನ ಗೈ ಸರ್ವಜ್ಞ. ಈ ವಚನವನ್ನು ನೋಡಿ, ಮರಣವೆಂಬುದು ಸತ್ಯ, ಹುಟ್ಟಿದವರೆಲ್ಲರೂ ಸಾಯ್ಲಿಕ್ಕೇ ಬೇಕು, ಜಾತಸ್ಯ ಮರಣಂ ಧ್ರುವಂ ಅಂಥೇಳಿ ನಮ್ಮೆಲ್ಲರಿಗೂ ಗೊತ್ತಿ. ಶರಣರು ಕೂಡ ಹೇಳಿದ್ದಾರೆ, ಹುಟ್ಟಿದವರು ಸಾಯ್ಲಿಕ್ಕೇ ಬೇಕು, ನಾಳೆ ಬಪ್ಪುದು ನಮಗಿಂದೆ ಬರಲಿ ಅಂಥೇಳಿ ವಚನವನ್ನು ತಾವೆಲ್ಲ ಕೇಳಿದಿರಿ. ಹರನಾಣೆ ಹುಸಿಯಲ್ಲ, ಸಾವು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ, ಹುಟ್ಟು ಉಚಿತ ಸಾವು ಖಚಿತ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೇವೆ ನಾವು. ಯಾಕೆಂದರೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ಯಾವತ್ತು ಹುಟ್ಟುತ್ತೀವಿ ಅದನ್ನು ಬೇಕಾದ್ರೂ ಡಾಕ್ಟ್ರುಗಳು ಹೇಳ್ಬೋದು. ತಾಯಿಯ ಗರ್ಭವನ್ನು ಪರೀಕ್ಷೆ ಮಾಡಿ ಮಗು ಇಂಥ ರೀತಿ ದಿವಸ ಜನನ ಆಗ್ಬೋದು. ಜನನ ಆಗದೇ ಇದ್ದರೂ ಆ ಮಗುವನ್ನು ತೆಗೆದು ಅವರು ಹೊರಗಡೆಗೆ ಜಗತ್ತಿಗೆ ತಂದುಬಿಡ್ತಾರೆ, ನಾವು ನೋಡ್ತೇವೆ. ಆದರೆ ಯಾವತ್ತು ಸಾಯ್ತೀವಿ ಅದು ನಮಗೆ ಗೊತ್ತಿಲ್ಲ ನೋಡಿ. ಭಗವಂತ ಒಂದು ದೊಡ್ಡ ಸೀಕ್ರೆಟನ್ನು ಇಟ್ಟಿದ್ದಾನೆ. ಅದೇನಾದರೂ ಗೊತ್ತಾಗ್ಬಿಟ್ಟಿದ್ರೆ ಏನಾಗ್ತಿತ್ತು? ಪ್ರಪಂಚ ಬಹುಶಃ ಅಲ್ಲೋಲ್ ಕಲ್ಲೋಲ್ ಆಗ್ತಿತ್ತು. ಮನುಷ್ಯ ಮಾಡಬಾರದ, ಮಾಡಬೇಕಾದ ಏನೆಲ್ಲ ಕೆಲಸ ಮಾಡಿಬಿಡ್ತಿದ್ದೇನೋ ಗೊತ್ತಿಲ್ಲ. ನಾನಿಂಥ ದಿವಸ ಸತ್ತು ಹೋಗ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಮನುಷ್ಯ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಬಿಡ್ತಿದ್ದೇನೆ. ಆದರೆ ಭಗವಂತ ಬಹಳ ಬುದ್ಧಿವಂತ, ನಮ್ಮ ಸಾವನ್ನು ಆತ ವಿಷದ ಪಡಿಸಿಲ್ಲ, ಎಂದೂ ತಿಳಿಸಲ್ಲ ನಮಗೆ. ಸಾವು ಬಂದಾಗಲೇ ಗೊತ್ತಾಗೋದು, ಓ ಇವತ್ತು ಸಾವು ಬಂದಿದೆ, ಮನುಷ್ಯ ಸತ್ತ ಅಂಥೇಳಿ. ಮರಣ ಅಂತಕ್ಕಂಥದ್ದು ಸತ್ಯ, ಎಲ್ಲರೂ ಸಾಯ್ತೇವೆ. ಸೊ ಡೆತ್ ಈಸ್ ಟ್ರೂತ್. ಹರನಾಣೆ ಹುಸಿಯಲ್ಲ, ಶಿವನಾಣೆ ಅದು ಸುಳ್ಳಲ್ಲ, ಸಾವು ಬಂದೇ ಬರುತ್ತೆ. ತರುಣಿಯರಿಗಿರಿಸೆ, ನಾವೇನು ಮಾಡ್ತೇವೆ? ಸಂಪಾದನೆ ಮಾಡ್ತೇವೆ, ಸಂಪಾದನೆ ಮಾಡ್ತೇವೆ. ಯಾರೋ ಒಬ್ಬ ಇದನ್ನು ಕಾಮಿ ದುಡ್ಡನ್ನು ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ಸುಂದರಿಯರಿಗೋಸ್ಕರನೇ ಕೂಡಿರ್ತೇವೆ. ಓದ್ತಾ ಇರ್ತೇವೆ ಕೆಲವು ಕಡೆ ದೊಡ್ಡ ದೊಡ್ಡ ದೇಶಗಳಲ್ಲಿ, ಉದಾಹರಣೆಗೆ ಈ ಗಲ್ಫ್ ಕಂಟ್ರಿಗಳಲ್ಲಿ ದೊಡ್ಡ ದೊಡ್ಡ ಸುಲ್ತಾನರುಗಳು 20 ಜನ, 30 ಜನ, 40 ಜನ ಹೆಂಡತಿಯರನ್ನು ಅಥವಾ
ತರುಣಿಯರನ್ನು ಅವರು ಮದುವೆಗಳು ಮಾಡ್ಕೊಂಡಿರ್ತಾರೆ ಅನ್ನೋ ಕಥೆಯನ್ನು ನಾವು ಓದ್ತೇವೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಹಿಂದೆ ರಾಜ ಮಹಾರಾಜರುಗಳು 100, 200, 300 ಜನರನ್ನ ಲಗ್ನ ಮಾಡ್ಕೊಳ್ತಾ ಇದ್ದರು. ತರುಣಿಯರವರ ಒಂದು ಅಂತಃಪುರದಲ್ಲಿ ಇರಬೇಕಾಗಿತ್ತು. ಇಂಥ ಸಂದರ್ಭ ನೋಡ್ತೇವೆ. ಅಂಥವರೆಲ್ಲರನ್ನ ಕುರಿತೇನೋ ಸರ್ವಜ್ಞ ವಚನ ಬರೆದಿರ್ಬೋದು ಅಂತ ಕಾಣಿಸುತ್ತೆ. ಮರಣ ಅನ್ನೋದು ಬಂದೇ ಬರುತ್ತಪ್ಪ, ಯಾಕೆ ತರುಣಿಯರಿಗೆ ಅಂಥೇಳಿ ದುಡ್ಡನ್ನು ಕೂಡ ಹಾಕ್ತೀಯ? ಚಿನ್ನ ಬೆಳ್ಳಿ ವಜ್ರ ಒಡವೆಗಳನ್ನು ಯಾತಕ್ಕೆ ಶೇಖರಣೆ ಮಾಡ್ತೀವಿ ಅವರಿಗೋಸ್ಕರ? ಅದರ ಬದಲು ನಿನ್ನ ಈ ಕೂಡಿಟ್ಟಿದ್ದನ್ನು ಯಾರೋ ಹೊತ್ಕೊಂಡು ಹೋಗ್ತಾರೆ ನೀನು ಸತ್ತ ಮೇಲೆ. ಏನು ಮಾಡಬೇಕು ನೀನು? ಅದರ ಬದಲು ಅದರ ಹಿಂದೆ ವರದಾನಗೈ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ಕಷ್ಟಪಟ್ಟು ದುಡಿತೀಯೋ ಮೋಸ ಮಾಡಿ ದುಡಿತೀಯೋ ಹೇಗೆ ಸಂಪಾದನೆ ಮಾಡ್ತೀಯೋ ಗೊತ್ತಿಲ್ಲ. ನೀನು ದುಡಿದಿದ್ದನ್ನೆಲ್ಲವನ್ನು ಕೂಡ ಈಗ ತರುಣಿಯರಿಗೆ ಮೋಜಿಗೋಸ್ಕರ ಖರ್ಚು ಮಾಡಬೇಡ, ವ್ಯಯ ಮಾಡಬೇಡ. ಏನು ಮಾಡು ನೀನು ಇದನ್ನು? ನಿನ್ನ ಕೈಲಾದಷ್ಟು ವರದಾನ ಗೈ ದಾನ ಧರ್ಮವನ್ನು ಮಾಡು. ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ. ನಮ್ಮ ಎದುರುಗಡೆ ಎಷ್ಟೋ ಸಂದರ್ಭ ನಾವು ನೋಡ್ತೇವೆ ನೋಡಿ. ಈಗ ಶಾಲಾ ಕಾಲೇಜುಗಳಲ್ಲಿ ಇನ್ನೇನು ಪ್ರಾರಂಭ ಆಗ್ತವೆ. ಎಷ್ಟೋ ಜನ ಎಸ್ ಎಲ್ ಸಿಯಲ್ಲಿ ಪಾಪ ಒಳ್ಳೆ ಅಂಕ ಪಡೆದಿರ್ತಾರೆ, ಪಿ ಸಿಯಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಪಡೆದಿರ್ತಾರೆ. ಆ ಮಕ್ಕಳುಗಳಿಗೆ ತುಂಬ ಓದಬೇಕಂತ ಆಸೆ ಇರುತ್ತೆ. ಪಾಪ ಅವರಿಗೆ ಕಾಲೇಜಿಗೆ ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೆ ಪುಣ್ಯಾತ್ಮರು ಏನು ಮಾಡಿದ್ದಾರೆ, ಹಾಸ್ಟೆಲ್ಗಳನ್ನು ಕಟ್ಟಿದ್ದಾರೆ. ಬೆಂಗಳೂರಿನಂಥ ಊರಲ್ಲಿ ನೋಡಿ, ಗುಬ್ಬಿ ತೋಡ್ತಪ್ಪ ಹಾಸ್ಟೆಲಿದೆ. ಈಗ ನಮ್ಮ ಮಠಗಳಲ್ಲಿ ಎಷ್ಟೋ ಮಠಗಳಲ್ಲಿ ವಿದ್ಯಾರ್ಥಿ ನಿಲಯಗಳಿದ್ದಾವೆ, ಪ್ರಸಾದ ನಿಲಯಗಳಿದ್ದಾವೆ. ಹಾಗೆ ಬೆಂಗಳೂರಿನಲ್ಲಿ ಹೋದರೆ ನಮ್ಮ ವೀರಶೈವ ವಿದ್ಯಾರ್ಥಿ ನಿಲಯ ಇದೆ, ಹಲವಾರು ಸರ್ಭೂಷಣ ಮಠ ಇದೆ. ಈಗ ಎಲ್ಲ ಧರ್ಮದವರು ಎಲ್ಲ ಕೋಮಿನವರು ಇವತ್ತು ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಲವಾರು ಹಾಸ್ಟೆಲ್ಗಳನ್ನು ವಿದ್ಯಾರ್ಥಿ ನಿಲಯಗಳನ್ನು ಮಾಡಿದೆ. ಆ ಮಕ್ಕಳಿಗೆ ಆಶ್ರಯ ಆಗುತ್ತೆ. ಅವ್ರಿಗೊಂದು ಫೀಸ್ ಬೇಕು, ಬಟ್ಟೆ ಬೇಕು, ಶೂ ಬೇಕು, ಆಮೇಲೆ ಅವರಿಗೆ ಎಕ್ಸರ್ಸೈಜು, ನೋಟ್ಬುಕ್ಸು ಈ ಥರದ್ದೆಲ್ಲ ಬೇಕು. ಅಂಥದಕ್ಕೆ ನಾವು ಸಹಾಯ ಮಾಡ್ಬೋದು ವಿದ್ಯೆಗೆ. ಇದು ಬಹಳ ಒಳ್ಳೆಯ ಸಾರ್ಥಕವಾಗಿರ್ತಕ್ಕಂಥ ಪುಣ್ಯ ಸಿಗುತ್ತೆ. ಆಮೇಲೆ ರೋಗಿಗಳನ್ನು ನೋಡ್ತೀವಿ ನಾವು. ಎಷ್ಟೋ ಜನ ಆಸ್ಪತ್ರೆಗಳನ್ನು ಅಳ್ತಾ ಇರ್ತಾರೆ. ದುಡ್ಡು ಕಾಸು ಚೆನ್ನಾಗಿರೋರು ಏನು ಮಾಡ್ತಾರೆ, ನರ್ಸಿಂಗ್ ಹೋಮ್ಗಳಲ್ಲಿ ಹೋಗಿ ಸೇರ್ಕೊತಾರೆ. ಅವ್ರು ಇನ್ಶೂರೆನ್ಸ್ಗಳು ಮಾಡ್ಕೊಂಡಿರ್ತಾರೆ. ಅವ್ರು ಹೋಗಿ ಅಲ್ಲಿ ಏನಾದರೂ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ, ಆರೈಕೆ ಪಡೀತಾರೆ. ಆದರೆ ಬಡವರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಪಾಪ ಅವರಿಗೆ ಹೆಚ್ಚು ಹಣವನ್ನು ಕಟ್ಟಿ ದೊಡ್ಡ ದೊಡ್ಡ ವೈದ್ಯರುಗಳ ಹತ್ರ ಹೋಗಲಿಕ್ಕೆ ಶಕ್ತಿ ಇರಲ್ಲ. ಪಾಪ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತಿರಬೇಕು, ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹಣ ಇಲ್ಲ. ದಯವಿಟ್ಟು ಅಂಥವ್ರಿಗೆ ಒಂದು ಕಣ್ಣು ಆಪ್ರೇಷನ್ ಮಾಡಿಸೋಣ, ಕನ್ನಡಕಗಳನ್ನು ಕೊಡಿಸೋಣ, ಔಷಧಿ ಮಾತುಗಳನ್ನು ಕೊಡಿಸೋಣ. ನಿಮ್ಮ ಹುಟ್ಟಿದಬ್ಬಗಳಾದಾಗ ದಯವಿಟ್ಟು ಅಂಥ ಆಸ್ಪತ್ರೆಗಳಿಗೆ ಹೋಗಿ ಹಣ್ಣುಗಳನ್ನು ಕೊಡಿ, ಹಾಲನ್ನು ಕೊಡಿ. ಇವತ್ತು ಹುತ್ತಕ್ಕೆ ಹಾಲಿರಿತಾರೆ, ಯಾರಿಗೋ ತೆಗೆದುಕೊಂಡೋಗಿ ಹಣ್ಣುಗಳನ್ನು ಕೊಡ್ತಾರೆ. ಅದ್ರ ಬದಲು ರೋಗಿಗಳಿಗೆ ಕೊಟ್ಟರೆ ಅವರೆಷ್ಟೋ ಖುಷಿ ಪಡ್ತಾರೆ. ಅವ್ರಿಗೊಂದು ಜೊತೆ ಬಟ್ಟೆ ಹೊಲಿಸ್ಕೊಡೋದ್ರ ಮುಖಾಂತರ, ಅವರಿಗೆ ಚಪ್ಪಲಿ ಕೊಡಿಸೋದ್ರ ಮುಖಾಂತರ, ಅವ್ರ ಔಷಧಿ ಮಾತುಗಳಿಗೆ ಹಣ ಕೊಡೋದ್ರ ಮುಖಾಂತರ ನಾವು ನೆರವಾಗಬಹುದು. ಹಾಗೆಯೇ ಅನಾಥರಿದ್ದಾರೆ, ತಂದೆ ತಾಯಿ ಇಲ್ದಿರು. ಆಮೇಲೆ ಎಷ್ಟೋ ಜನ ನೋಡಿ ಯುದ್ಧಕ್ಕೋಗಿ ಪಾಪ ನಮ್ಮ ಸೈನಿಕರು ವೀರ ಮರಣವನ್ನು ಒಪ್ತಾರೆ, ಅವ್ರ ಹೆಂಡತಿ ಮಕ್ಕಳುಗಳಿಗೂ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ಸಹಾಯ ಮಾಡೋಣ. ಈ ರೀತಿ ಮಾಡಬೇಕು ನಿನ್ನ ಹಣವನ್ನು. ಅದು ಬಿಟ್ಟು ಸಂಪಾದಿಸಿದ್ದೆಲ್ಲವನ್ನು ತರುಣಿಯರಿಗೆ ಮೋಜಿಗೆ ಮಸ್ತಿಗೆ ದಯವಿಟ್ಟು ವ್ಯಯ ಮಾಡಬೇಡ, ಕೂಡಿಟ್ಕೋಬೇಡ. ಅದು ಮುಂದೆ ಯಾರದೋ ಕೈಗೆ ಸೇರಿ ಅದು ಏನಾಗುತ್ತೆ, ಅದು ಯಾವುದಕ್ಕೂ ಬರದೇ ಇರೋ ಥರ ಆಗ್ಬಿಡುತ್ತೆ. ಅದಕ್ಕೆ ನಿನಗೇನು ಲಾಭ ಸಿಗಲ್ಲ. ಅದರ ಬದಲು ದಾನ ಧರ್ಮವನ್ನು ಮಾಡಪ್ಪ ಅಂಥೇಳಿ ಸರ್ವಜ್ಞ ಕವಿ ನಮ್ಗೆ ಹೇಳಿದ್ದಾರೆ ನೋಡಿ. ಇದು ಜೀವನದ ಎಂಥ ಸಂದೇಶವನ್ನು ದರ್ಶನವನ್ನು ನಮಗೆ ಇಲ್ಲಿ ಕೊಡ್ತಾ ಇದೆ ವಚನ ಅಂತ ನಾವು ಅರ್ಥ ಮಾಡಿಕೊಳ್ಳೋಣ. ಮುಂದುವರಿಸಿ ನೋಡ್ತಾ ಹೋಗೋಣ. ಈ ದಾನ ಧರ್ಮದ ಬಗ್ಗೆ ಅಂತೂ ಸರ್ವಜ್ಞ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ. ದಾನದ ಫಲದಿಂದೆ ಶ್ರೀನಾಥನಾಗುವ ಭಾನುಮಂಡಲವನೊಡೆದು ಅಮಳ ಸ್ವರ್ಗಕ್ಕೆ ತಾನೊಡೆಯನಹನು ಸರ್ವಜ್ಞ. ದಾನದ ಫಲದಿಂದೆ, ದಾನ ಧರ್ಮ ಮಾಡೋದರಿಂದ ನಾವು ಶ್ರೀನಾಥನೂ ಆಗಬಹುದು. ಶ್ರೀನಾಥ ಅಂದರೆ ಏನು? ಒಡೆಯ, ದೇವರು, ಭಗವಂತ. ಈ ಒಂದು ಸಂಪತ್ತಿಗೆ ನಾಥನಾಗಬಹುದು. ಯಾರು ದಾನ ಧರ್ಮ ಮಾಡ್ತಾರೋ ಅವರಿಗೆ ಭಗವಂತ ಸಾಕಷ್ಟು ರೂಪದಲ್ಲಿ ಕೊಡ್ತಾ ಇರ್ತಾರೆ ಅನ್ನೋ ಮಾತನ್ನು ಗಮನಿಸಿದ್ದೇವೆ. ಭಾನುಮಂಡಲವನ್ನೊಡೆದು, ಭಾನುಮಂಡಲವನ್ನೇ ಒಡೆದು ಅಮಳ ಸ್ವರ್ಗಕ್ಕೆ, ಆ ಒಂದು ಶಾಶ್ವತವಾಗಿರ್ತಕ್ಕಂಥ ಸ್ವರ್ಗಲೋಕಕ್ಕೆ, ಅಮರವಾಗಿರ್ತಕ್ಕಂಥ ಸ್ವರ್ಗಲೋಕಕ್ಕೆ ತಾನು ಒಡೆಯನಹನು ಸರ್ವಜ್ಞ. ನೀನು ಒಡೆಯನು ಕೂಡ ಆಗಬಹುದು. ನೋಡಿ ದಾನ ಧರ್ಮಕ್ಕೆ ಎಂತಹ ಒಂದು ಫಲ ಇದೆ,
ಪುಣ್ಯ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ದಾನ ಧರ್ಮವನ್ನು ಮಾಡು. ಗೀವಿಂಗ್ ಗೀವಿಂಗ್ ಗೀವಿಂಗ್. ನಮ್ಮ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ ಒಂದು ಯೂನಿವರ್ಸಿಟಿ ಇದೆ ಬೆಂಗಳೂರು ಆನೇಕಲ್ಲಿನ ಜಿಗಣಿ ಹತ್ತಿರ. ಅಲ್ಲಿರ್ತಕ್ಕಂಥ ಗುರುಜಿಯವರು ಯಾವಾಗಲೂ ಕೂಡ ಹೇಳ್ತಾಯಿದ್ರು. ಹಾಗಾಗಿ ಅವರ ಮಾತು ಯಾವಾಗಲೂ ಕೂಡ ಡಾಕ್ಟರ್ ನಾಗೇಂದ್ರ ಸರ್ ಅವ್ರು ಏನಂತ ಹೇಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ, ಮನುಷ್ಯ ಗೀವಿಂಗ್ ಕೊಡಬೇಕು, ಶೇರಿಂಗ್ ಹಂಚ್ಕೋಬೇಕು, ಅದು ಭಾಳ ಪುಣ್ಯದ ಕೆಲಸ ಅನ್ನೋ ಮಾತನ್ನು ಅವ್ರು ಯಾವಾಗಲೂ ಹೇಳ್ತಿದ್ರಲ್ಲಿ. ಅದಕ್ಕೆ ದಾನ ಧರ್ಮವನ್ನು ಮಾಡಬೇಕು. ದಾನ ಮಾಡುವುದರಿಂದ ಎಂಥ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಸರ್ವಜ್ಞ ಕವಿಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಮುಂದುವರಿಸಿ ನೋಡ್ತಾ ಹೋಗೋಣ. ಹಸನಾಗಿ ಬದುಕುವಡೆ ಕುಶಲನೆಂದೆನಿಸುವಡೆ ಪಶುಪತಿಯ ಪದವ ಪಡೆಯುವಡೆ ಹಸಿದವರಿಗೆ ಅಶನವನಿಕ್ಕು ಸರ್ವಜ್ಞ. ಹಿಂಗಿದೆ ಸಾರಿ ವಚನ, ಎಷ್ಟು ಅರ್ಥ ತುಂಬಿದೆ ನೋಡಿ. ಇಲ್ಲಿ ಹಸನಾಗಿ ಬದುಕುವಡೆ, ನೀನು ಚೆನ್ನಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು. ಕುಶಲನೆಂದೆನಿಸುವಡೆ, ಏನು ರೋಗ ರುಜಿನಗಳು ಬರಬಾರ್ದು, ಆರೋಗ್ಯವಾಗಿರಬೇಕು, ಕ್ಷೇಮದಿಂದ ಇರಬೇಕು. ಪಶುಪತಿಯ ಪದವ ಪಡೆಯುವಡೆ, ಭಗವಂತನಲ್ಲಿ ಲೀನವಾಗಬೇಕು, ಭಗವಂತನ ಒಂದು ಪಾದದಲ್ಲಿ ಸೇರ್ಕೋಬೇಕು, ದೇವರಲ್ಲಿ ಸೇರ್ಕೋಬೇಕು ಅಂತ ನೀನು ಬಯಸಿದ್ದೆ. ಆದರೆ ಏನು ಮಾಡಬೇಕು ನೀನು? ನಿನ್ನ ಜೀವನ ಚೆನ್ನಾಗಿರಬೇಕು, ನಿನ್ನ ಬಾಳು ಹಸನಾಗಿರಬೇಕು, ನೀನು ಕ್ಷೇಮವಾಗಿರಬೇಕು, ನಿನ್ನ ದೇವರಲ್ಲಿ ನೀನು ಕೊನೆಯಲ್ಲಿ ಹೋಗಿ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ನಿನಗೇನಾದರೂ ಆಸೆ ಇದ್ದರೆ ಏನಪ್ಪ ಮಾಡಬೇಕು ನೀನು? ಹಸಿದವರಿಗೆ ಅಶನವನಿಕ್ಕು ಸರ್ವಜ್ಞ, ಹಸಿದವರಿಗೆ ಅನ್ನವನ್ನು ಕೊಡು. ಅನ್ನವೇ ದೈವ ಸರ್ವಜ್ಞ, ಅನ್ನದಾನಕ್ಕಿಂತ ಇನ್ನು ದಾನ ಇಲ್ಲ. ಅದಕ್ಕೋಸ್ಕರನೇ ಅನ್ನದಾನಂ ಪರಂ ದಾನಂ, ವಿದ್ಯಾದಾನ ಮತಃಪರಂ ಅಂಥೇಳಿ ಮಾತನ್ನು ಹೇಳ್ತಾರೆ. ಇಲ್ಲಿ ಅನ್ನದಾನವನ್ನು ಮಾಡಬೇಕು ಮನುಷ್ಯ ಹಸಿದವರು. ನೋಡಿ, ನಮ್ಮ ದೇಶದಲ್ಲಿ ಮಠಮಾನ್ಯಗಳಲ್ಲಿ ಎಲ್ಲ ಕಡೆ ಹೋದರೆ ಏನು ಮಾಡ್ತಾರೆ? ಉಚಿತವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಕಾರಣ ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ದಿನಕ್ಕೆ 3 ಹೊತ್ತು ಊಟ, ಬೆಳಗ್ಗೆ 1 ಉಪಹಾರ ಅಥವಾ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನೀವು ಗಮನಿಸಿರಬೇಕು, 3 ಹೊತ್ತು ಊಟ ಸಿಗ್ತಾ ಇರಲಿಲ್ಲ. ಆ ನಂತರ ಹಸಿರು ಕ್ರಾಂತಿ ಆಯಿತು, ಡ್ಯಾಮ್ಗಳನ್ನು ಕಟ್ಟಿದ್ರು, ಜಲಾಶಯಗಳಾದವು, ಈಗ ಕೃಷಿ ಚೆನ್ನಾಗಾಗಿದೆ, ಈಗ ನಮ್ಮ ದೇಶ ಆಹಾರದಲ್ಲಿ ಭದ್ರತೆಯನ್ನು ಪಡೆದಿದೆ, ಈಗೆಲ್ಲ ಜನಕ್ಕೂ ಊಟ ಸಿಗ್ತಾ ಇದೆ. ಸರ್ಕಾರ ಕೂಡ ಕೆಲವು ಕಡೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೆ ಬಡವರಿಗೆ, ಅದು ಕೂಡ ಒಂದು ಒಳ್ಳೆ ಕೆಲಸನೇ ಪಾಪ. ಆದ್ದರಿಂದ ಯಾರೂ ಹಸ್ಕೊಂಡು ಮಲಗಬಾರ್ದು, ರಾತ್ರಿ ಹೊತ್ತು ಊಟ ಮಾಡಿ ಮಲಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸ್ತೇವಿಲ್ಲ ನಾವು. ಆದ್ದರಿಂದ ನಮ್ಮ ಕಣ್ಣೆದುರಿಗೆ ಯಾರಾದರೂ ಹಸ್ಕೊಂಡಿದ್ದರೆ ಅದು ನೋಡಿಕೊಂಡು ಸುಮ್ಮನಿರಬಾರ್ದು. ಯಾಕೆಂದರೆ ಪಕ್ಕದ ಮನೆಯವ್ರು ಹಸ್ಕೊಂಡಿದ್ದರೆ ನಾವು ಹುಟ್ಟಹಬ್ಬವನ್ನು ಆಚರಿಸ್ಕೋಬಾರ್ದಂತೆ. ಅದಕ್ಕೋಸ್ಕರನೇ ಕುರಾನ್ನಲ್ಲಿ ನೋಡಿ ಎಂಥ ಒಳ್ಳೆ ಮಾತು ಹೇಳಿದ್ದಾರೆ. ಪಕ್ಕದ ಮನೆಯವರು ಹಸ್ಕೊಂಡಿದ್ದಾಗ ನೀನು ಹುಟ್ಟಹಬ್ಬವನ್ನು ಮಾಡ್ಕೋಬೇಡ. ಅಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯ ಮಕ್ಕಳು ಹಸಿದು ಪಾಪ ಗೋಳಾಡ್ತಾ ಇದ್ದರೆ ಊಟ ಊಟ ಅಂತ, ನಾವಿಲ್ಲಿ ಸಂತೋಷವಾಗಿ ಕೇಕ್ ಕಟ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು ಮಾಡ್ತಾ ಅವನು ಬರ್ತ್ಡೇ ಆಚರಿಸೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಆದ್ದರಿಂದ ಸರ್ವಜ್ಞ ಕವಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ, ನಮ್ಮ ಜೀವನ ಚೆನ್ನಾಗಿರಬೇಕು, ನಾವು ನೆಮ್ಮದಿಯಾಗಿರಬೇಕು, ಆರಾಮಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಬಯಸೋದೇ ಆದರೆ ಏನು ಮಾಡಬೇಕು ನಾವು? ಹಸಿದವರಿಗೆ ಅನ್ನವನ್ನು ಕೊಡಬೇಕು, ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ನೋಡಿ, ನಾವು ದುಡಿತೇವೆ, ಸಂಪಾದಿಸ್ತೇವೆ, ಒಂದು ದಿವಸ ತೀರ್ಕೊಳ್ಳೇಬೇಕಲ್ಲ. ಸತ್ತಾಗೇನು ಎತ್ಕೊಂಡು ಹೋಗೋದಿಲ್ವಲ್ಲ, ಎಲ್ಲವನ್ನು ಬಿಟ್ಟು ಹೋಗಲೇಬೇಕು. ರಾಜ ಮಹಾರಾಜರುಗಳು ಯಾರೂ ಉಳಿದಿಲ್ಲ ಇವತ್ತು, ಚಕ್ರವರ್ತಿಗಳು ಉಳಿದಿಲ್ಲ, ಕೋಟ್ಯಾಧೀಶರು ಉಳಿದಿಲ್ಲ. ಆದ್ದರಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಅದಕ್ಕೆ ಬಸವಧರ್ಮ ಹೇಳ್ತಕ್ಕಂಥದ್ದು ಏನಪ್ಪ, ಕಾಯಕ ಮತ್ತು ದಾಸೋಹ. ಕಾಯಕವನ್ನು ಮಾಡಿ ನೀನು ಸಂಪಾದನೆ ಮಾಡಿ ಅಷ್ಟೇ ಸಹಾಯ ಮಾಡು ಅಂತೇಳಿ ಮುಂದೆ ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಂದು ವಚನ ಎಷ್ಟು ಚೆನ್ನಾಗಿದೆ ಇಲ್ಲಿ. ಎತ್ತಣ ಹನಿ ಬಿದ್ದು ಮುತ್ತಾದ ತೆರನಂತೆ ಉತ್ತಮ ಗತಿಯ ಪಡೆವೊಡೆ ಯತಿಗೊಂದು ತುತ್ತ ನಿಕ್ಕುವುದು ಸರ್ವಜ್ಞ. ಈ ವಚನ ನೋಡಿ, ಎತ್ತಣ ಹನಿ ಬಿದ್ದು, ನೀರು ಬೀಳುತ್ತೆ ಮಳೆ ಬಂದಾಗ, ಎಲ್ಲೆಲ್ಲೋ ಮಳೆ ಬೀಳುತ್ತೆ, ಮರದ ಮೇಲೆ, ಗಿಡದ ಮೇಲೆ, ಭೂಮಿ ಮೇಲೆ, ಮರಗಳ ಮೇಲೆ, ಮನೆಗಳ ಮೇಲೆ, ಎಲ್ಲ ಕಡೆ ಮಳೆ ಬೀಳುತ್ತೆ. ಬಿದ್ದೇನು ಮಾಡುತ್ತೆ, ಬೆಟ್ಟ ಗುಡ್ಡ ನದಿ ಎಲ್ಲ ಕಡೆ ಹರ್ಕೊಂಡು ಬರುತ್ತೆ, ನದಿಯನ್ನು ಸೇರುತ್ತೆ. ಅದು ಎಲ್ಲಿ ಹೋಗುತ್ತೆ? ಕೊನೆಗೆ ಸಮುದ್ರಕ್ಕೆ ಹೋಗುತ್ತೆ. ಹಾಗೆಯೇ ಆ ಮಳೆ ಸಾಗರದ ಮೇಲೂ ಬೀಳುತ್ತೆ.
ಸಮುದ್ರದ ಮೇಲೂ ಬೀಳುತ್ತೆ. ಆ ಸಮುದ್ರ ಸಾಗರದ ಮೇಲೆ ಬಿದ್ದ ನೀರು ಏನಾಗುತ್ತೆ, ಕೆಲವು ಮಳೆ ಹನಿಯ ನೀರು ಹೋಗಿ ಈ ಸ್ವಾತಿ ಮಳೆನಲ್ಲಿ ವಿಶೇಷವಾಗಿ ಸ್ವಾತಿ ಮುತ್ತಾಗುತ್ತೆ ಅಂತ ನಾವು ಕೇಳಿದ್ವಿ. ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂಥ ಮಳೆ ಹನಿ ಒಂದು ಏನಾಗುತ್ತದೋ, ಏನೋ ಬೆಲೆ ಬಾಳ್ತಕ್ಕಂಥ ಮುತ್ತಾಗತ್ತೆ. ಮುತ್ತಾದ ತೆರನಂತೆ ಉತ್ತಮ ಗತಿಯ ಪಡೆವೊಡೆ, ನಮಗೆ ಒಳ್ಳೆಯ ಒಂದು ಗತಿ ಸಿಗಬೇಕು, ಒಳ್ಳೆಯ ಅಂತ್ಯ ಸಿಗಬೇಕು ಅಂತ ನೀವು ಬಯಸೋದಾದರೆ ಯತಿಗೊಂದು ತುತ್ತ ನಿಕ್ಕುವುದು ಸರ್ವಜ್ಞ. ಯತಿಗೆ ಸನ್ಯಾಸಿಗೆ ಪ್ರೀತಿಯಿಂದ ಒಂದು ತುತ್ತನ್ನಿಡು, ದಾಸೋಹವನ್ನು ಮಾಡು, ಅನ್ನವನ್ನು ಕೊಡು ಅಂಥೇಳಿ ಸರ್ವಜ್ಞ ಕವಿಯಲ್ಲಿ ಹೇಳಿದ್ದಾರೆ. ಮುಂದುವರಿಸಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಅನ್ನವನ್ನಿಕ್ಕುವ ಭಿನ್ನ ಜಾತಿಯ ಕುಲಜ, ಅನ್ನವ ನಿಕ್ಕದುಣುತಿರ್ಪ ಕುಲಜತ ಕುನ್ನಿ ಎಂ ಕಷ್ಟ ಸರ್ವಜ್ಞ. ಮನುಷ್ಯ ನಾಯಿ ಆಗ್ಬಿಡ್ತಾನೆ ಯಾವಾಗ ಹೀನ, ಅತ್ಯಂತ ಹೀನವಾಗಿರ್ತಕ್ಕಂಥ ಪ್ರಾಣಿ ನಾಯಿ ಆಗ್ತಾನೆ. ಅವನು ಹೇಗೆ ನಾಯಿ ಆಗ್ತಾನೆ, ಹೇಗೆ ಅವನು ಸಜ್ಜನನಾಗ್ತಾನೆ ಹೇಳ್ತಾ ಇದ್ದಾರೆ ಇಲ್ಲಿ. ಅನ್ನವನ್ನಿಕ್ಕುವ ಭಿನ್ನ ಜಾತಿಯೇ ಕುಲಜ, ಯಾರು ಅನ್ನ ನೀಡ್ತಾನೋ, ಹಸಿದವರಿಗೆ ಅನ್ನವನ್ನು ಕೊಡ್ತಾನೋ ಅವನು ಶ್ರೇಷ್ಠ ಮನುಷ್ಯ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಬಸವಣ್ಣವರು ಹೇಳದಂತೆ ಸರ್ವಜ್ಞಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರು ಅನ್ನವನ್ನಿಕ್ತಾರೋ ಅವನು ಕುಲಜ, ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಅವನು. ಜಾತಿ ಧರ್ಮ ಇಲ್ಲಿ ಮುಖ್ಯ ಅಲ್ಲ, ಮನುಷ್ಯತ್ವ. ಹಸ್ತಿದಾನೆ ಅಂದ ಕೂಡಲೇ ಏನು ಮಾಡಬೇಕು, ಅವನಿಗೆ ಅನ್ನವನ್ನು ಕೊಡಬೇಕು, ಅದು ಬಹಳ ಮುಖ್ಯ. ನೋಡಿ ಭೂಕಂಪಗಳಾಗುತ್ತೆ, ಆಮೇಲಿಂದ ಪ್ರವಾಹ ಬರುತ್ತೆ, ಮನೆ ಮಠಗಳನ್ನು ಕಳ್ಕೊಂಡ್ಬಿಡ್ತಾರೆ ಜನ. ಪಾಪ ರಸ್ತೆಯಲ್ಲಿ ಬಂದು ನಿಂತಿರ್ತಾರೆ, ಅವರಿಗೆ ಎಲ್ಲೆಲ್ಲಿಂದನೋ ಪಾಪ ಚೆನ್ನಾಗಿರ್ತಕ್ಕಂಥ ಪ್ರದೇಶದ ಜನ ಊಟ ಕಳಿಸ್ತಾರೆ, ಚಪಾತಿಗಳನ್ನು, ರೊಟ್ಟಿಯನ್ನು ಮಾಡಿ, ಬಿಸ್ಕೆಟ್ಗಳು, ಹಣ್ಣುಗಳು, ಹಾಲು, ಅವ್ರಿಗೇನೇನು ಬೇಕೋ ಎಲ್ಲವನ್ನು ಪಾಪ ಕಳಿಸ್ತಾರೆ. ಯಾಕೆ, ಪಾಪ ನಾವು ಚೆನ್ನಾಗಿದ್ದೀವಿ ಭಗವಂತನ ಕೃಪೆಯಿಂದ, ಕಷ್ಟಲಿಲ್ಲಾರ್ಲಿ ಸಹಾಯ ಮಾಡಬೇಕಂತೇಳಿ. ಈಗ ನೋಡಿ ಶ್ರೀಲಂಕಾದಲ್ಲಿ ಮೊನ್ನೆ ಬಾಂಬ್ಗಳ ಬ್ಲಾಸ್ಟ್ ಆಯಿತು, ಬಾಂಬ್ಗಳ ಸಿಡಿದು ಪಾಪ ಆತ್ಮಾಹುತಿ ಬಾಂಬಿಗೆ ಎಷ್ಟೋ ಜನ ಅಮಾಯಕರು ಸತ್ತೋದ್ರು, ನೂರಾರು ಜನ ಪಾಪ, ಸಾವಿರಾರು ಜನ ಇವತ್ತು ಗಾಯಗೊಂಡಿದ್ದಾರೆ. ಇವತ್ತೇನು ಮಾಡಿದ್ದಾರೆ, ಇರ್ತಕ್ಕಂಥ ಜನ ಅವರ ಹತ್ತಿರ ಹೋಗಿ ಆಸ್ಪತ್ರೆಗೆ ಹೋಗಿ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದಾರೆ, ಅವರ ಮನೆಗಳಿಗೆ ಹೋಗಿ ಸಹಾಯ ಮಾಡ್ತಾಯಿದ್ದಾರೆ. ಯಾಕಾಗಿ ಮಾಡಬೇಕು, ಮನುಷ್ಯತ್ವ, ಮಾನವೀಯತೆ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಮಾನವೀಯತೆ ಅಂತಕ್ಕಂಥದ್ದು. ಅನ್ನವನ್ನು ಕೊಡ್ತಕ್ಕಂಥವನು ಶ್ರೇಷ್ಠ ಮನುಷ್ಯ, ಶ್ರೇಷ್ಠ ಜಾತಿಯಲ್ಲಾಗ್ತಾನೆ. ಅನ್ನವನ್ನು ಇಕ್ಕದೇ ಇರ್ತಕ್ಕಂಥವನೇನು ಮಾಡ್ತಿರ್ತಾನೆ, ಅವನೇನು ಮಾಡ್ತಾನೆ, ಅನ್ನವನ್ನು ಇಕ್ಕದೇ ಉಣುತ್ತಿರಪ್ಪ, ತಾನೇ ಊಟ ಮಾಡ್ತೀಯಾನೆ, ಯಾರಿಗೂ ಕೊಡೋದಿಲ್ಲ ಅವನು. ಅಂಥವನು ಕುನ್ನಿ ಎಂ ಕಷ್ಟ ಸರ್ವ, ಅವನು ನಾಯಿಗೆ ಸಮಾನ. ಅವನು ನಾಯಿಯನ್ನು ಕುರಿತು ಹೋಲಿಸ್ಬಿಟ್ಟಿದ್ದಾರೆ ಇಲ್ಲಿ. ಮುಂದುವರೆಸಿ ನೋಡ್ತಾ ಹೋಗೋಣ ಇಲ್ಲಿ. ಸತ್ಯನಿಗೆ ಧರೆಯಲ್ಲ ಮಸ್ತಕವ ನೆರಗುವುದು, ಹೆತ್ತ ತಾಯಿ ಮಗನ ಕರೆವಂತೆ ಸ್ವರ್ಗದವರಿತ್ತ ಬಾರೆಂಬರು ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ ಈ ವಚನ. ಸತ್ಯನಿಗೆ ಧರೆಯಲ್ಲ, ಸತ್ಯಾತ್ಮನಿಗೆ, ಒಳ್ಳೆ ಮನುಷ್ಯನಿಗೆ, ಯೋಗ್ಯನಿಗೆ ಧರೆಯಲ್ಲ ಮಸ್ತಕವ ನೆರಗುವುದು. ಪಾಪ ಅವರು ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ ಒಳ್ಳೆ ಮನುಷ್ಯನಿಗೆ. ಯಾರು ಒಳ್ಳೆ ಮನುಷ್ಯ ಇರ್ತಾನೆ, ಪುಣ್ಯಾತ್ಮ ಇರ್ತಾನೆ, ಪಾಪ ಇಂಥ ಮನುಷ್ಯ ಇದಾನಪ್ಪ ಅಂಥೇಳಿ ಎಲ್ಲರೂ ಅವನಿಗೆ ನಮಸ್ಕಾರ ಮಾಡ್ತಾರೆ. ಅವನು ತೀರ್ಕೊಂಡ್ರಂತೂ ಎಲ್ಲರೂ ಗೋಳಾಡ್ತಾರೆ, ಪಾಪ ಕಣ್ಣೀರನ್ನು ಹಾಕ್ತಾರೆ. ಹೆತ್ತ ತಾಯಿ ಮಗನ ಕರೆಯುವಂತೆ, ತಾಯಿ ಪ್ರೀತಿಯಿಂದ ಮಗನನ್ನು ಮಗನೇ ಬಾಪ ಅಂಥೇಳಿ ಕರೆಯುವಂತೆ ಸ್ವರ್ಗದವರಿತ್ತ ಬಾರೆಂಬರು ಸರ್ವಜ್ಞ. ಸ್ವರ್ಗದವರು ಈ ಕಡೆ ಬನ್ನಿ, ಈ ಕಡೆ ಬನ್ನಿ ಅಂತೇಳಿ ಕರೀತಾರಂತೆ. ಅದಕ್ಕೋಸ್ಕರ ಮನುಷ್ಯ ಸತ್ಯವಂತನಾಗಿರಬೇಕು. ಸುಳ್ಳನ್ನು ಹೇಳಿ ಏನು ಕಟ್ಕೊಳೋಕ್ಕಾಗಲ್ಲ. ಸುಳ್ಳಿನ ಸಾಮ್ರಾಜ್ಯ ಕಟ್ತಾ ಹೋದರೆ ಸುಳ್ಳಿಗೆ ಸುಳ್ಳು, ಸುಳ್ಳಿಗೆ ಸುಳ್ಳು ಹೇಳಬೇಕಾಗ. ಸತ್ಯವನ್ನು ನೋಡಿದ್ರೆ ಯಾವತ್ತಾದರೂ ಸತ್ಯನೇ. ಈಗ ನಾವು ಸುಳ್ಳು ಸಾಕ್ಷಿ ಹೇಳಿದ್ರೆ ಮತ್ತು ಇನ್ನೊಂದು ದಿವಸ ಅದನ್ನೇ ಹೇಳಬೇಕಾದ್ರೆ ನಾವು ತಡ್ಕಾಡಬೇಕಾಗುತ್ತೆ, ಯಾಕೆಂದರೆ ಮರ್ತೋಗ್ಬಿಡುತ್ತದು. ಅವತ್ತೇನು ಹೇಳಿದ್ದೋ ಇವತ್ತೇನು ಹೇಳ್ತಾ ಇದ್ದೀವೋ. ಅದೇ ಸತ್ಯವನ್ನು ಹೇಳಿದರೆ ಯಾವತ್ತೂ ಸತ್ಯವೇ ಆಗಿರುತ್ತೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಇಷ್ಟನ್ನು ಹೇಳ್ತಾ ಈ ಒಂದು ಚರ್ಚೆಯನ್ನು, ಉಪನ್ಯಾಸವನ್ನು ಇವಾಗ ಮುಕ್ತಾಯ ಮಾಡೋಣ. ಮುಂದಿನ ಭಾನುವಾರ ಮತ್ತೊಮ್ಮೆ ತಮ್ಮ ಮುಂದೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು, ನಮಸ್ಕಾರ. ಶ್ರೀ ಗುರು ಬಸವಣ್ಣ.